ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಇವಿ ಸ್ಟ್ರಾಂಗು ಎಣ್ಣೆ ಗುರು ಈಗ ತೋರಾಡ್ತಾರೆ ನೋಡ್ರಿ. ಆಲ್ ಅರ್ತ್ ಇಸ್ ಶೇಕಿಂಗ್. ಓ ದೂರ ಇರ್ಬೇಕು ಗುರು, ಸೀರಿಯಸ್ ಆಗ್ಬಿಟ್ರು. ಅವಾಗಿಂದ ನಗ್ತಾ ಇದ್ರು, ಈಗ ಸೀರಿಯಸ್ ಆಗ್ಬಿಟ್ರು. ಸುಮ್ ಸುಮ್ನೆ ನಗ್ತಾವ್ರಲ್ಲ ಗುರು. ನಿಮಗ್ ಗೊತ್ತಿದ್ದಂಗೆ ಈಚ್ಲು ಮರದಿಂದ ಎಣ್ಣೆ ತಯಾರಿಸ್ತಾರೆ, ಆದ್ರೆ ನಾವಿರುವಂತ ಉಗಾಂಡದಲ್ಲಿ ಬಾಳೆ ಹಣ್ಣಿಂದ ಎಣ್ಣೆ ತಯಾರಿಸ್ತಾರೆ. ಹೆಂಗೆ ಅಂತ ನೀವು ಕೇಳಿದ್ರೆ ನೋಡಿ, ಬಾಳೆಕಾಯಿಗಳೆಲ್ಲ ಅಲ್ಲಲ್ಲಲ್ಲಿ ಇರ್ತಾವ ನೋಡಿ ನೋಡಿ. ಅಲ್ಲಿ ಆಲ್ರೆಡಿ ಬಾಳೆಕಾಯಿ ಬಂದಿದೆ, ಆ ಗೊನೆ ಗೊನೆನೆ ಈ ಮಣ್ಣಲ್ಲಿ ಹೂತಾಕ್ಬಿಡ್ತಾರೆ. ಮಣ್ಣಲ್ಲಿ ಹೂತಾಕಿದ್ರೆ ಮಣ್ಣು ಮಿಕ್ಸ್ ಆಗಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಬಾಳೆ ಗೊನೆಗೆ ಈ ತರ ಹಸಿರು ಎಲೆನ ಸುತ್ತಿ 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 ಮಣ್ಣಲ್ಲಿ ಹಾಕ್ಬಿಡ್ತಾರೆ. ಕರೆಕ್ಟ್ ಆಗಿ 5 ದಿವಸ ಆದ್ಮೇಲೆ ತೆಗಿತಾರೆ. ಹಸಿರಿರೋ ಕಾಯಿ ಈ ಹಣ್ಣಾಗುತ್ತೆ. ಈ ಹಣ್ಣು ತಿನ್ನೋಕೆ ಅಷ್ಟು ಸೂಕ್ತ ಅಲ್ಲ, ಇದೇನಿದ್ರೆ ಎಣ್ಣೆ ಮಾಡಕ್ಕೆ. ಆದ್ರೆ ಇದು ತಿನ್ನೋ ಬಾಳೆಹಣ್ಣು ತರ ಕಾಣಿಸುತ್ತೆ ಮುಗಿಸ್ ನೋಡಿದ್ರೆ. ಈ ಬಾಳೆಹಣ್ಣು ಒಂಥರ ಹುಳಿ ಹುಳಿ ಆಗ್ಬಿಟ್ಟು ಇದೇ ಒಂಥರ ಬೇರೆ ಟೇಸ್ಟ್ ತಿರುಗ್ಬಿಟ್ಟಿರ್ತದೆ. ಬಾಳೆಹಣ್ಣು ಅಂತಾನೆ ಅನ್ಸಲ್ಲ ಇದನ್ನ. ಈ ಹಣ್ಣಿನ ತಗೊಂಡೋಗಿ ಇಲ್ಲಿ ಪ್ರೊಸೆಸ್ ಮಾಡ್ತಾರೆ. ಗುರು ಗುರು ನೋಡ್ರಿ, ಬಾಳೆ ಹಣ್ಣಿಂದ ಎಣ್ಣೆ ಮಾಡೋ ಅಂತ ಮಷೀನ್ ಇದು. 5 ದಿವಸ ಆದ್ಮೇಲೆ ಆ ಹುಳಿ ಬಾಳೆ ಹಣ್ಣನ್ನ ಚಿಪ್ಪೆ ತೆಗೆದ್ಬಿಟ್ಟು ಇಲ್ಲಿ ಹಾಕಿ ಅದ್ರ ಜೊತೆ ಈ ಹಸಿರು ಎಲೆನ ಹಾಕಿ ಜೊತೆಲೆ ಯಾರಾದ್ರೂ ಒಬ್ರು ಇಬ್ರು ಆ ತರ ಬೂಟ್ಸ್ ಹಾಕೋತಾರೆ ನೋಡಿ. ಕ್ಲೀನ್ ಆಗಿರುವಂತ ಬೂಟ್ಸ್ ಹಾಕೊಂಡು ಇಲ್ಲಿ ದಾರ ಇಟ್ಕೊಂಡು ಲಚ್ಕ ಪಚ್ಕ ಲಚ್ಕ ಪಚ್ಕ ಅಂತ ತುಳಿದು 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 ಬಾಳೆ ಹಣ್ಣು ಮತ್ತೆ ಆ ಎಲೆಯ ರಸ ಇಲ್ಲಿ ಸಪ್ರೇಟ್ ಆಗತ್ತೆ. ಸಪ್ರೇಟ್ ಆದಾದ್ಮೇಲೆ ಅದನ್ನೆಲ್ಲ ಒಂದು ಬಕೆಟ್ಗೆ ಹಾಕೊಂಡು ಅದನ್ನೆಲ್ಲ ಇನ್ನೊಂದು ಮರದ ಪೊಟ್ರೋಲ್ಗಡೆ ಶಿಫ್ಟ್ ಮಾಡಿಕೊಂಡು ಅಲ್ಲಿದೆ ನೋಡಿ ಜೋಳದ ಸಸಿ. ಈ ಜೋಳನ ಕಿತ್ತುಬಿಟ್ಟು ಕೆಂಡದಲ್ಲಿ ಹುರಿದು ಅದನ್ನ ಪುಡಿ ಮಾಡಾದ ಮೇಲೆ ಅದೊಂಥರ ಈಸ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಪೌಡ್ರನ್ನ ಇಲ್ಲಿರುವಂತ ಜ್ಯೂಸ್ ಜೊತೆ ಹಾಕ್ಬಿಡ್ತಾರೆ. ಫರ್ಮೆಂಟೇಷನ್ ಆಗಕ್ಕೆ 2 ದಿವಸ ಬಿಟ್ಬಿಡ್ತಾರೆ. 2 ದಿವಸ ಆದ್ಮೇಲೆ ಬಾಳೆ ವೈನು ರೆಡಿ ಆಗಿರುತ್ತೆ. ಬಾಳೆ ವೈನು ಎಲ್ಲೂ ಸೋರೋಗ್ಬಾರ್ದು ಅಂತ ನೋಡಿ ಮರದ ಪೊಟ್ರಿನ ಎಷ್ಟು ಸೆಕ್ಯೂರ್ ಮಾಡ್ಕೊಂಡವ್ರೆ. ಅದಾದ್ಮೇಲೆ ಇಬ್ರು ಗಂಡಸರು ಇದನ್ನ ಎತ್ಕೊಂಡೋಗಿ ನದಿ ಹತ್ರ ಫಿಲ್ಟರ್ ಮಾಡಿ ಸೋಸಿ 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 ತಿರ್ಗಿ ಇನ್ನೊಂದು ಬಕೆಟ್ಗೆ ಹಾಕೊಂಡು ಪೇಟೆಯಲ್ಲಿ ಮಾರ್ತಾರೆ. ಅವಾಗ ಉಗಾಂಡಾದ ವೈನ್ ರೆಡಿ ಆಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಉಗಾಂಡಾದ ವೈನು. ನಮ್ ಕಡೆ ಈಚಲು ಮರದಲ್ಲಿ ಮಾಡ್ತಾರಲ್ಲ ಅದೇ ತರ ಎಣ್ಣೆ ಇದು. ಟೇಸ್ಟ್ ಮಾಡ್ತಾವ್ರೆ. ಇಸ್ ದಿಸ್ ಗುಡ್? ಬನಾನಾ ಜ್ಯೂಸ್ ವಿದೌಟ್ ಆಲ್ಕೋಹಲ್. ಬಾಳೆ ಹಣ್ಣಿನ ಜ್ಯೂಸ್ ಇದು. ಟೇಸ್ಟ್ ಮಾಡದ, ಬರೀ ಮೂಸ್ ನೋಡೋದಷ್ಟೇ. ಟೇಸ್ಟ್ ಇಷ್ಟ ಎಲ್ಲ ಮಾಡಲ್ಲ ನಾವು. ಹುಳಿ ಹುಳಿ ಆಗ್ಬಿಟ್ಟೈತೆ. ಆಗಿದ್ದಾಗಿ ಟೇಸ್ಟ್ ಮಾಡೇ ಬರೋಣ. ಚೆನ್ನಾಗಿದೆ, ಸ್ವೀಟ್ ಆಗಿದೆ. ವಾಟ್ ಇಸ್ ದಿಸ್? ದಿಸ್ ಇಸ್ ನಾಟ್ ಬನಾನಾ ವೈನ್. ಅಯ್ಯೋ, ಇದನ್ ವೈನ್ ಅನ್ಕೊಂಡ್ ಕುಡಿದ್ಬಿಟ್ನಲ್ಲಪ್ಪ. ಇದು ಜ್ಯೂಸ್ ಅಂತ ಇದು, ಅದಕ್ಕೆ ಸ್ವೀಟ್ ಸ್ವೀಟ್ ಆಗಿದೆ. ಓಕೆ, ಇದು ವೈನ್. ಇದು ಇದು ನಿಜವಾದ ಎಣ್ಣೆ. ಮೂಸ್ ನೋಡೋದಷ್ಟೇ. ಇದನ್ನ ಯಾ ಕೊಳ್ತ ನೀರು. ಇದನ್ ಯಾರು ಕುಡಿತಾರೆ? ನೀವೇ ಕುಡಿಬೇಕು. ಟೇಸ್ಟ್ ಇಸ್. ಐ ಓನ್ಲಿ ಹ್ಯಾವ್ ದಿಸ್ ಜ್ಯೂಸ್. ನೋ, ಅವ್ರದ್ದು ಅವರೇ ಕುಡಿತಾರೆ. ಯು ಟೇಸ್ಟ್, ಯು ಟೇಸ್ಟ್. ಎಲ್ಲರಿಗೂ ಕುಡಿಸ್ ಕುಡಿಸ್ತಾರೆ ಈ ಗೈಡು. ನೋ, ಯು ನೀಡ್ ಟು ಟೇಸ್ಟ್, ಟೇಸ್ಟ್. ಯು ನೀಡ್ ಟು ಟೇಸ್ಟ್ ದಿಸ್ ಒನ್. ಹೌ ಇಸ್ ದಿಸ್? ಗುಡ್? ನಾಟ್ ಗುಡ್? ಆಲ್ಕೋಹಾಲ್. ಆಲ್ಕೋಹಾಲ್ 7-12 ಆಲ್ಕೋಹಾಲ್ ಪರ್ಸೆಂಟೇಜ್. ವಾಟ್ ಇಸ್ 7-12? 7% 7% to 12. ಏನ್ 7% 12? ಒಟ್ನ 7% ಆಲ್ಕೋಹಾಲ್ ಇರತ್ತಂತೆ ಇದ್ರಲ್ಲಿ. ಇದೇನಿದು? ಜಿನ್. ಓಹೋ, ಜಿನ್ ಜೊತೆ ಮಿಕ್ಸ್ ಮಾಡ್ಕೊಂಡ್ ಕುಡಿತಾರಂತೆ. ಕುಡಿರಪ್ಪ. 40%? ಓಹೋ, 40% ಎಣ್ಣೆ. ಈ ಮಗುಗ್ ಒಳ್ಳೆಗ್ ಹಾಕ್ದಂಗ ಆಗ್ತಾ ಇದ್ರೆ. ಕುಡಿರಿ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. 40 and above. ಇವಿ ಸ್ಟ್ರಾಂಗು ಎಣ್ಣೆ ಗುರು. ಈಗ ತೋರಾಡ್ತಾರೆ ನೋಡ್ರಿ. ಆಲ್ ಅರ್ತ್ ಇಸ್ ಶೇಕಿಂಗ್. ಓ ದೂರ ಇರ್ಬೇಕು ಗುರು, ಸೀರಿಯಸ್ ಆಗ್ಬಿಟ್ರು. ಅವಾಗಿಂದ ನಗ್ತಾ ಇದ್ರು, ಈಗ ಸೀರಿಯಸ್ ಆಗ್ಬಿಟ್ರು. ಏನೇನು ಮಾತಾಡ್ತಾವ್ರಲ್ಲ. ಇಸ್ ಎವ್ರಿಥಿಂಗ್ ಓಕೆ? ಹೋಪ್ ದಿಸ್ ಎವ್ರಿಥಿಂಗ್ ಓಕೆ. ಹಳೇದೆಲ್ಲ ನೆನಪು ಬರ್ತಾ ಇದೆ ಅನ್ಸುತ್ತೆ ಅವ್ರಿಗೆ. ಯು ಆರ್ ಗೆಟಿಂಗ್ ದ ಓಲ್ಡ್ ಮೆಮೊರೀಸ್, ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ನ. ಓ, ಫ್ಯಾಮಿಲಿ ಬಿಸ್ನೆಸ್. ಇವ್ರ ತಾಯಿ ಇವ್ರ ಕಲ್ಸಿದ್ರೆ ಇವ್ರ ಇವ್ರ ಮಕ್ಳಿಗೆ ಕಳಿಸ್ತಾರೆ, ಅವ್ರವ್ರ ಮಕ್ಳಿಗೆ ಕಳಿಸ್ತಾರೆ. ಹಂಗಂಗೆ ಇವರ ವಿದ್ಯೆ. ಸುಮ್ ಸುಮ್ನೆ ನಗ್ತಾವ್ರಲ್ಲ.